ಇವತ್ತು ನಾವು ಇದೊಂದು ಗೋಡ್ ಶಾಖ ಅಂತ, ನಮ್ಮ ಚಿತ್ಪಾವಣಿಯಲ್ಲಿ ಇದಕ್ಕೆ ಗೋಡ್ ಶಾಖ ಅಂತ ಹೇಳ್ತೇವೆ, ಇದನ್ನು ಮಾಡ್ತಾ ಇದ್ದೇವೆ. ಇದು ಯಾವುದ್ರದ್ದು ಅಂತ ಒಂದು ಸ್ವಲ್ಪ ಹೇಳ್ಬೋದಾ? ಕಾಟು ಮಾವಿನ ಹಣ್ಣು ಸಿಗ್ತದೆ ಅಲ್ಲ ಹಳ್ಳಿಯಲ್ಲಿ, ಯಾವಾಗಲೂ ಅದರದ್ದು ಮಾಡೋದು, ಬೇಯಿಸಿ ಗೋಡ್ ಶಾಖ ಅಂತ ಮಾಡ್ತೇವೆ ತುಂಬ ಇದ್ರೆ ತುಂಬ ಒಳ್ಳೇದಾಗ್ತದೆ ಅದು. ಮತ್ತೆ ಬಾಧಕವೂ ಆಗುದಿಲ್ಲ, ಯಾರಿಗೂ ಹೊಟ್ಟೆ ಸರಿ ಇಲ್ಲ ಅಂತೆಲ್ಲ ಆಗುದಿಲ್ಲ, ಬೇಯಿಸಿದ್ದು ಒಳ್ಳೇದು ಅಂತ ಹಾಗೆ ಮಾಡ್ತೇವೆ. ಫಸ್ಟ್ ಮಾವಿನ ಹಣ್ಣು ಅದರದು ರಸ ತೆಗೆದು ಬೇಯಲಿಕ್ಕೆ ಇಟ್ಟೆವು. ಮತ್ತೆ ಇದು ಸ್ವಲ್ಪ ಬೆಂದ ಮೇಲೆ ಇದು ಬೆಲ್ಲ ಚೂರು ಉಪ್ಪು ಹಾಕಿದೆ. ಈ ಗೋಡ್ ಶಾಖ ಮಾಡ್ಲಿಕ್ಕೆ ಯಾವುದೇ ಕಾಟು ಮಾವಿನ ಹಣ್ಣು ಆಗ್ತದ? ಯಾವುದು ಆಗ್ತದೆ, ಸ್ವಲ್ಪ ಹುಳಿ ಇದ್ರೆ ತುಂಬ ಬೆಲ್ಲ ಹಾಕ್ಬೇಕು, ಮತ್ತೆ ಸ್ವಲ್ಪ ಬೇಯಿದ್ದು ಗಟ್ಟಿ ಆಗುವ ಹಾಗೆ ಇರ್ತದೆ ಕೆಲವು, ಅದಾದ್ರೆ ಒಳ್ಳೇದಾಗ್ತದೆ, ಹಲ್ವಾದ ಹಾಗೆ ಆಗ್ತದೆ, ಇಲ್ಲದ್ರೆ ಸ್ವಲ್ಪ ಪಾಯಸದ ಹಾಗೆ ಆಗ್ತದೆ ಅಷ್ಟೇ, ಆಗುದು ಯಾವುದು ಆಗ್ತದೆ. ಈ ಕಾಟು ಮಾವಿನ ಹಣ್ಣು ಅಂದ್ರೆ ನಾವು ಈಗ ಉಪ್ಪಿನಕಾಯಿಗೆ ಹಾಕ್ತೇವಲ್ವಾ, ಮಾವಿನ ಮಿಡಿ, ಆ ಮರದ್ದೇ ಹಣ್ಣು ಹಣ್ಣು ಆಗುವಾಗ ಮತ್ತೆ ನಾವು ಅದಕ್ಕೆ ಕಾಟು ಮಾವಿನ ಹಣ್ಣು ಅಂತ ಹೇಳ್ತೇವಲ್ವಾ, ಹಾಗಾಗಿ ಯಾವುದೇ ನಾವು ಉಪ್ಪಿನಕಾಯಿಗೆ ಹಾಕುವಂಥದ್ದು ಈ ತರ ಗೋಡ್ ಶಾಖ ಅಂತ ಮಾಡ್ಲಿಕ್ಕೆ ಆಗ್ತದ? ಯಾವುದೇ ಅಷ್ಟು ಒಳ್ಳೇದಾಗಿಲ್ಲ, ಉಪ್ಪಿನಕಾಯಿದು ಉಪ್ಪಿನಕಾಯಿಗೆ ಒಳ್ಳೇದು, ಅದ್ರ ತುಂಬಾ ಹುಳಿ ಮತ್ತೆ ತುಂಬಾ ಸುಣೆ ಇರ್ತದೆ, ಅದು ಉಪ್ಪಿನಕಾಯಿಗೆ ನಾವು ವರ್ಷ ಇಡೀ ಹಾಕುವ ಇಡುವ ಉಪ್ಪಿನಕಾಯಿಗೆ ಒಳ್ಳೇದಾಗ್ತದೆ, ಒಂದು ಎರಡು ವರ್ಷ ಇಟ್ಟರು ಆ ಮಿಡಿ ಈಗ ಹಾಕಿದ ಹಾಗೆ ಇರ್ತದೆ, ಅಷ್ಟು ಒಳ್ಳೇದಾಗ್ತದೆ. ಎಲ್ಲ ಮಾವಿನ ಹಣ್ಣು ಆಗುದಿಲ್ಲ, ಹಾಗೆ ಸಿಹಿ ಇದ್ದದ್ದೆಲ್ಲ ಮಾವಿನ ಹಣ್ಣು ಆಗುದಿಲ್ಲ. ಈಗ ಕಸಿ ಮಾವಿನ ಹಣ್ಣಲ್ಲಿ ಬಾದಾಮ್, ಕೇಸರ್, ಮಲ್ಲಿಕಾ ಈ ತರ ವೆರೈಟಿ ಹೆಸರುಗಳುಂಟು, ಜಾತಿಗಳುಂಟು. ಅದೇ ತರ ಈ ಕಾಟು ಮಾವಿನ ಹಣ್ಣಿಗೆ ನಾವು ಕಾಟು ಮಾವಿನ ಹಣ್ಣು ಅಂತಲೇ ಹೇಳ್ತೇವೆ, ಎಲ್ಲಿ ಸಹ ಹೆಸರು ಇಟ್ಟದ್ದು ನಾವು ಕೇಳಲಿಲ್ಲ, ಅದು ಯಾಕೆ ಅಂದ್ರೆ ಏನಾದ್ರೂ ಗೊತ್ತಿಲ್ಲ, ಎಲ್ಲರೂ ಒಂದೊಂದು ಅದ್ರದ್ರದ್ದೇ ಒಂದು ಹೆಸರು ಇಟ್ಟರೆ, ಅದು ತೋಟದಲ್ಲಿ ಏನಾದ್ರು ಇದ್ರೆ ಇದು ತೋಟದ ಕಾಟು ಮಾವಿನ ಹಣ್ಣು, ತೋಟದ ಕಾಟು ಮಾವಿನ ಬೇಲಿ ಹತ್ರ ಇದೆ ಬೇಲಿ ಹತ್ರದ್ದು ಏನಾದ್ರು ಹಾಗೆ ಹೆಸರು ಇಡೋದು, ಗುಡ್ಡೆಯಲ್ಲಿದ್ರೆ ಗುಡ್ಡೆ ಅಂತೇಳಿ ಎಲ್ಲ. ಮತ್ತೆ ಮತ್ತೆ ಅದರಲ್ಲಿ ಹೆಚ್ಚು ಕಮ್ಮಿ ಇರ್ತದೆ ಸಿಹಿ, ತುಂಬಾ ಇದು ಎಂತ ಇದು ಹುಳಿ ಹುಳಿ ಮತ್ತೆ ಸುಣ್ಣೆ ಸುಣ್ಣೆ ಮತ್ತೆ ಅದರದ್ದು ಇದು ಇರ್ತದಲ್ಲ ಪಕ್ಸ್, ಅದು ತುಂಬಾ ಇರೋದು ಹಾಗೆಲ್ಲ, ಅದಕ್ಕೆ ಬೇರೆ ಬೇರೆ ತುಂಬಾ ರಸ ಬರುವಂತ ಹೌದು ಹಾಗೆಲ್ಲ ಇರ್ತದೆ ಅಷ್ಟೇ. ಮತ್ತೆ ಬೇರೆ ಬೇರೆ ಹೀಗೆ ಇದ್ದಾಗ ಎಲ್ಲದಕ್ಕೆ ಕಾಟು ಮಾವಿನ ಸಿಹಿ ಮತ್ತೆ ಹುಳಿ ಇರ್ತದೆ. ಮತ್ತೆ ಕೆಲವು ಹಳದಿ ಬಣ್ಣದ್ದು ಹಸಿರು ಬಣ್ಣದೆಲ್ಲ ಇರ್ತಾರೆ, ಅದಕ್ಕೆ ಹೇಳ್ತಾರೆ ಹಳ್ಳಿವೋ ಪಚುವೋ ಅಂತೇಳಿ. ಇದನ್ನು ರಸ ತೆಗೆದು ಬೇಯಿಸಿ ಬೆಲ್ಲ ಹಾಕಿದ್ರಿ, ಇನ್ನು ನೆಕ್ಸ್ಟ್ ಏನು ಪ್ರೊಸೀಜರ್? ನೆಕ್ಸ್ಟ್ ತೆಂಗಿನಕಾಯಿ ತುರಿದು ಸ್ವಲ್ಪ ಒಂದು ಗಡಿ ತೆಂಗಿನಕಾಯಿ ಇದು ಮಿಕ್ಸಿ ಮಾಡಿ ಇದಕ್ಕೆ ಹಾಕುವುದು, ಅದಕ್ಕೆ ಅದು ದಪ್ಪ ಆಗ್ತದೆ, ದಪ್ಪವೇ ಆಗ್ಲಿಲ್ಲ ಕೆಲವು ಮಾವಿನ ಹಣ್ಣಿದ್ದು ಹೀಗೆ ದಪ್ಪ ಆಗ್ತದೆ ತೆಂಗಿನಕಾಯಿ ಹಾಕುವಾಗ, ಆಗ್ಲಿಲ್ಲಾದ್ರೆ ಒಂಚೂರು ಅಕ್ಕಿ ಅದರೊಟ್ಟಿಗೆ ಕಡ್ದು ಹಾಕಿದ್ರು ಆಗ್ತದೆ, ಅಕ್ಕಿ ಅನ್ನಂದ್ರೆ ತೊಳೆದು ಅದರೊಟ್ಟಿಗೆ ಕಡ್ದು ಹಾಕಿದ್ರು ಆಗ್ತದೆ, ಇಲ್ಲಾದ್ರೆ ಏನಾದ್ರೂ ಇದು ಗೋಧಿ ಹಿಟ್ಟು ಒಂಚೂರು ಸೇರಿಸಿ ಹಿಟ್ಟು ಸಹ ಹಾಕ್ಬಹುದು, ಒಳ್ಳೇದ ಅಕ್ಕಿ ಹಾಕಿದ್ರೆ ಒಳ್ಳೆ ರುಚಿ, ಗೋಧಿ ಇಟ್ಟಿದ್ದು ಅದು ಬೇರೆ ರುಚಿ ಬರ್ತದೆ. ಇದಂದ್ರೆ ಊಟ ಮಾಡ್ಲಿಕ್ಕೆ ತಕೊಳ್ಳಿಕ್ಕೆ ಅಂತ, ಇದನ್ನು ಹೀಗೆ ಪಾಯಸದ ಹಾಗೆ ಅಥವಾ ಹಲ್ವಾದ ಹಾಗೆ ಹೀಗೆ ತಿನ್ಲಿಕ್ಕೆ ಒಳ್ಳೇದು. ಇದು ಹೀಗೆ ಮಾಡಿಟ್ಟ ಇದು ಗೋಡ್ ಶಾಖ ಎಷ್ಟು ದಿನ ನಾವು ಉಪಯೋಗ ಮಾಡಬಹುದು? ನಾವು 5-6 ದಿನ ಏನಾಗುದಿಲ್ಲ, ಫ್ರಿಜ್ಜಲ್ಲಿ ಇಡ್ಬೇಕಾಗ್ತದ? 2-3 ದಿನ ಇಟ್ಟರು ಏನಾಗುದಿಲ್ಲ, ಮತ್ತೆ ಇದಾದ್ರೆ ಒಂದ ಬಿಸಿ ಮಾಡಿ ಇಡ್ಬೇಕು, ಇಲ್ಲಾದ್ರೆ ಫ್ರಿಜ್ಜಲ್ಲಿ. ಒಳ್ಳೆ ಬೆಂದ ಕಾರಣ ಹಾಳಾಗ ಏನಾಗುದಿಲ್ಲ, 2-3 ದಿನ ಹಾಳಾಗುದಿಲ್ಲ. ಕಾಟು ಮಾವಿನ ಹಣ್ಣಿದ್ದು ಇನ್ನು ಬೇರೆ ಏನೆಲ್ಲ ಐಟಮ್ ಮಾಡಬಹುದು ನಿಮಗೆ ಗೊತ್ತಿದ್ದ ಪ್ರಕಾರ? ಕಾಟು ಮಾವಿನ ಹಣ್ಣಿದ್ದು ಮೆಣಸಿನಕಾಯಿ ಮಾಡ್ತಾರೆ, ಮತ್ತೆ ಹಸಿದ್ದು ಗೊಜ್ಜು ಮಾಡ್ತಾರೆ ಊಟಕ್ಕೆ. ಅಂದ್ರೆ ಬೇಯಿಸಿಯ? ಬೇಯಿಸಿಯೂ ಮಾಡ್ತಾರೆ, ಹಸಿ ಸ್ವಲ್ಪ ಸ್ವೀಟ್ ಹಾಗೆ ಊಟಕ್ಕೆ ಹಾಗೆಯೂ ಮಾಡ್ತಾರೆ, ಹುಳಿ ಸ್ವೀಟ್ ಒಳ್ಳೇದಾಗ್ತದೆ. ಮತ್ತೆ ಇದು ಬೇಸಿಗೆ ಕಾಲದಲ್ಲಿ ರಸ ತೆಗೆದು ಒಣಗಿಸಿ ಮಾಂಬಳ ಅಂತ ಮಾಡಿರ್ತಾರೆ, ಅದ ಕುಮಾಂತ್ರ ಅದು ಮಾಡ್ತಾರೆ, ಹೀಗೆ ಎಲ್ಲ ಮತ್ತೆ ತಿನ್ಲಿಕ್ಕೆ ಅಷ್ಟೇ. ಅಂತೂ ಊಟಕ್ಕೆ ಒಂದು ಮಾವಿನ ಹಣ್ಣು ಇದ್ರೂ ತುಂಬಾ ರುಚಿ ಆಗ್ತದೆ ಊಟ ಮಾಡಿ,
ಒಂದು ಮೆಣಸು ಮತ್ತೆ ಮಾವಿನ ಹಣ್ಣು ಇದು ಮಾಡಿ ಊಟ ಮಾಡಿದ್ರೆ ತುಂಬಾ ಅನ್ನ ಸೇರ್ತದೆ. ಈ ಕಾಟು ಮಾವಿನ ಹಣ್ಣು ಮಾತ್ರ ಒಂದು ಸೀಸನ್ ಅಲ್ಲಲ್ವಾ, ಅಂದ್ರೆ ಈಗ ಬೇಸಿಗೆಯಲ್ಲಿ ಮಾತ್ರ ಸಿಗುವಂತ. ಬೇಸಿಗೆ ಮತ್ತೆ ಮಳೆ ಸ್ಟಾರ್ಟ್ ಆಗುವಾಗ ಮಾತ್ರ ಆಗ ಮಾತ್ರ, ಮತ್ತೆ ಇಲ್ಲ ಅದು ಮಳೆಗಾಲಕ್ಕೆ ಮುಗಿತದೆ. ಒಂದು ಎರಡು ಮೂರು ತಿಂಗಳು ಸಿಗ್ತದೆ, ಮತ್ತೆ ಆಗುದಿಲ್ಲ. ಕಸಿ ಮಾವಿನ ಹಣ್ಣು ಸ್ವಲ್ಪ ಹೆಚ್ಚು ಸಮಯ ಆಗ್ತದೆ. ಈ ಗೋಡ್ಶಾಕ ನಮ್ಮ ಚಿತ್ಪಾವನದಲ್ಲಿ ಮಾತ್ರ ಮಾಡುವಂಥದ್ದು ಅಥವಾ ಬೇರೆ ಕಡೆ ಸಹ ಮಾಡುವುದನ್ನು ನಿಮಗೆ ಮಾಡುವಂಥದ್ದು ಗೊತ್ತಿದೆಯಾ, ನೋಡಿದ್ದೀರಾ ನೀವೆಲ್ಲಿ ಅದು ತಿಂದಿದ್ದೀರಾ? ಅದು ಮಾತ್ರ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದ ಪ್ರಕಾರ ನಮ್ಮ ಚಿತ್ಪಾವನದಲ್ಲಿ ಹೆಚ್ಚು ಮಾಡ್ತಾರೆ, ಕೊಂಕಣಿ ಎಲ್ಲ ಮಾಡ್ತಾರೆ ಏನ ನಂಗೆ ಗೊತ್ತಿಲ್ಲ ಅಷ್ಟು. ಯಾಕಂದ್ರೆ ನಾವು ಸ್ವಲ್ಪ ಸಿಹಿ ಪ್ರಿಯರು, ಸಿಹಿ ತಿನ್ನೋದು ಜಾಸ್ತಿ, ನಾವೇ ಇದು ಹೆಚ್ಚು ಮಾಡಿ ಎಲ್ಲ ಹಾಕಿ. ಆಯ್ತು ಅತ್ತೆ, ಇಷ್ಟು ನಮಗೆ ಮಾಹಿತಿ ಕೊಟ್ಟದಕ್ಕೆ ನಿಮಗೆ ಧನ್ಯವಾದ.